ನಮಸ್ಕಾರ. ಬೆಂಗಳೂರಲ್ಲಿ ರಣಮಳೆ ರುದ್ರ ನರ್ತನ ಮಾಡಿದೆ. ರಾತ್ರಿ ಇಡೀ ಸುರಿದ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭೀಕರ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತವಾಗಿದ್ರೆ ತಗ್ಗು ಪ್ರದೇಶಗಳು ಕೆರೆಯಂತಾಗಿವೆ. ಅಷ್ಟಕ್ಕೂ ಬೆಂಗಳೂರಿಗೆ ಯಾಕೆಂಥ ಜಲಶಾಪ? ಯಾಕೆ ಪ್ರತಿ ವರ್ಷ ಮಳೆಗಾಲ ಬಂತಂದ್ರೆ ತತ್ತರಿಸಿ ಹೋಗ್ತಿದೆ ಬೆಂಗಳೂರು? ಇದೇ ಈ ಹೊತ್ತಿನ ವಿಶೇಷ. ಮಳೆ ವರವೋ ಶಾಪವೋ? ನಾನು ಚೈತ್ರರಾಜ್. ಎಂಎಲ್ಎನ ವೋಟ್ ಬೇಕಾದ್ರೆ ಬರ್ತಾರೆ. ಈ ಪ್ರಾಜೆಕ್ಟ್ ಆದ್ಮೇಲೆ ನಮ್ಗೆ ಈ ತೊಂದರೆ ಆಗ್ತಾ ಇರೋದು. ನಮ್ಗೆ ಈ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಈ ರಾಜು ಕಾಲುವೆ ಎಲ್ಲ ಮುಚ್ಕೊಂಡು ಎಲ್ಲ ಇದು ಮಾಡಿದ್ದಾರೆ. 30 ಅಡಿ ರೋಡ್ ಇದ್ದಿದ್ದು, ಕಾಲುವೆ ಇದ್ದಿದ್ದು, ಇವಾಗ 10 ಅಡಿ ಕಾಲುವೆ ಇದೆ. ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯ ಅಲ್ಲಿದ್ದಂತ ನಿವಾಸಿಗಳು ಎಲ್ಲ ಹೋಗಬೇಕಾದ್ರೆ ಎಮರ್ಜೆನ್ಸಿ ಅಂತವರನ್ನ ಬೋಟ್ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ಕರೆಸುವ ಕೆಲಸ ಮಾಡ್ತಾವ್ರೆ ಅಂತ ನೋಡ್ಬೋದು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಹಿಂದೆಂದು ಕಂಡು ಕೇಳರಿಯದಂತೆ ಸುರಿದ ರಣಮಳೆಗೆ ಹೈಟೆಕ್ ಸಿಟಿ ಜನಜೀವನ ಅದ್ಯಾವ ಮಟ್ಟಕ್ಕೆ ಅಸ್ತವ್ಯಸ್ತವಾಗಿದೆ ನೋಡಿ. ಮುಖ್ಯ ರಸ್ತೆಗಳೇ ನದಿಯಂತಾಗೋಗಿವೆ. 100+ ಮನೆಗಳು ಜಲಾವೃತಗೊಂಡಿವೆ. ಅದರಲ್ಲೂ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ನ ಕಥೆಯಂತೂ ಅಕ್ಷರಶಃ ಜಲಾಹುತಿಯಾಗೋಗಿದೆ. ಭಾಗದಲ್ಲಿ ಯಾವ ರೀತಿ ಒಂದು ದೃಶ್ಯ ಇದೆ ಅಂತ, ಸಂಪೂರ್ಣವಾಗಿ ಮನೆಗಳೆಲ್ಲ ಕೂಡ ಜಲಾವೃತವಾಗಿರುವಂತದ್ದು. ಮೊದಲ ಮಹಡಿ ಏನಿದೆ, ಸುಮಾರು ಈ ಒಂದು ಲೇಔಟ್ ಅಲ್ಲಿ 350 ಮನೆಗಳಿದಾವೆ. ಈ ಒಂದು ಲೇಔಟ್ ಒಳಗಡೆ ಎಲ್ಲರೂ ಕೂಡ ಪ್ರತಿಷ್ಠಿತ ಮತ್ತೆ ಕೂಡ ಬೇರೆ ಬೇರೆ ಐಟಿಬಿಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವರು. ಈ ಲೇಔಟ್ ಒಳಗಡೆ ಸಂಪೂರ್ಣ ಜಲಾವೃತವಾಗಿದೆ. ಮತ್ತೆ ಕಾಸ್ಟ್ಲಿ ಕಾರ್ಸ್ ಏನಿದಾವೆ ಎಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿ ಎಲ್ಲ ಕೂಡ ಇಲ್ಲಿನ ಜನ ನಿವಾಸಿಗಳೇನಿದ್ದಾರೆ ಅವರು ಒಂದು ಪರದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ನಿರ್ಮಾಣ ಆಗಿರುವಂತದ್ದು ಈ ಒಂದು ಲೇಔಟ್ ಒಳಗಡೆ. ಜೊತೆಗೆ ಇಲ್ಲಿ ಬ್ಯಾಂಕ್ ಏನಿದೆ, ಕೆನರಾ ಬ್ಯಾಂಕ್ ನೋಡಬಹುದು. ಕೆನರಾ ಬ್ಯಾಂಕ್ ಒಂದು ಸಂಪೂರ್ಣವಾಗಿ ಒಳಗಡೆ ಜಲಾವೃತವಾಗಿದೆ. ಅಯೋಮಯ. ಬೆಂಗಳೂರಲ್ಲಿ ಮಳೆ ಬಿತ್ತು ಅಂದ್ರೆ ಜನರ ಸ್ಥಿತಿ ಅಯೋಮಯವಾಗೋಗುತ್ತೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿದ ರಣಚಂಡಿ ಮಳೆಗೆ ರೈನ್ಬೋ ಲೇಔಟ್ನ 300+ ಮನೆಗಳು ಕಂಪ್ಲೀಟ್ ಮುಳುಗೋಗಿವೆ. 3 ಪಟ್ಟು ಹೆಚ್ಚಿನ ನೀರು ನುಗ್ಗಿದ ಪರಿಣಾಮ ಸಾಕಷ್ಟು ಜನ ಮನೆಗಳಲ್ಲೇ ಉಳಿದುಕೊಂಡು ಬಿಟ್ಟಿದ್ರು. ಆಗ 15 ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಆಗಮಿಸಿ ಬೋಟ್ ಮೂಲಕ ಜನರನ್ನ ರಕ್ಷಿಸಿದ್ರು. ಹೇಳಬೇಕು ಅಂದ್ರೆ ರೈನ್ಬೋ ಲೇಔಟ್ 20 ಹಿಂದೆ ನಿರ್ಮಾಣವಾಗಿದೆ. ಇದು ಕೂಡ ರಾಜಾ ಕಾಲುವೆ ಒತ್ತುವರಿ ಮಾಡಿ ತಲೆ ಎತ್ತಿದ ಲೇಔಟ್ ಆಗಿದೆ. ದುರಂತ ಅಂದ್ರೆ ಈ ಲೇಔಟ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಟ್ಟಡಗಳನ್ನು ಎತ್ತರಿಸಿ ಕಟ್ಟಲಾಗಿದೆ. ಪಕ್ಕದ ಜುನ್ನಸಂದ್ರ ಹಾಗೂ ಹಾಲನಾಯಕನಹಳ್ಳಿ ಗ್ರಾಮಗಳಿಂದ ಮಳೆ ನೀರನ್ನ ರೈನ್ಬೋ ಡ್ರೈವ್ ಲೇಔಟ್ಗೆ ತಿರುಗಿಸಲಾಗಿದೆ. ಇಲ್ಲಿಂದ ಈ ನೀರು ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವ ಚರಂಡಿಗೆ ಹರಿದು ಹೋಗುತ್ತದೆ. ಹಿಂಗಾಗಿ ಪ್ರವಾಹ ಸನ್ನಿವೇಶ ಎದುರಾಗಿದೆ. ಇನ್ನು ಮಳೆಯಿಂದ ರೈನ್ಬೋ ಲೇಔಟ್ ಮಾತ್ರ ಅಲ್ಲ, ಬೆಳ್ಳಂದೂರು ಕ್ರಾಸ್ ಕೂಡ ಮತ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಮುಂದೆ ನೋಡ್ತಿರಬಹುದು, ನಾನು ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ಆಗಿ ರಸ್ತೆ ತುಂಬೆಲ್ಲ ನೀರು ಓವರ್ ಫ್ಲೋ ಆಗಿ ಹರಿತಿದೆ. ಅದ್ ಎಲ್ಲಿಂದ ನೀರ್ ಬರ್ತಿದೆ ಅಂತ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ, ಆದ್ರೆ ನೀರ್ ಮಾತ್ರ ಬರ್ತಿದೆ. ಇಲ್ಲಿ ಹೋಟೆಲ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ, ಈ ರಸ್ತೆಯಲ್ಲಿ ಇರುವಂತಹ ಸಂಪೂರ್ಣವಾಗಿರುವಂತಹ ಅಂಗಡಿಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಪ್ರತಿ ಸಾರಿ ಮಳೆ ಬಂದಾಗ್ಲೂ ಇಲ್ಲಿ ಇದೇ ಪರಿಸ್ಥಿತಿ ಅಂತ ಗೊತ್ತಿದ್ರು ಕೂಡ ಯಾಕೆ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ, ಯಾಕೆ ಅವ್ರಿಗೆ ಇಷ್ಟೊಂದು ಬೆಂಗಳೂರಿನ ಬಗ್ಗೆ ನಿರ್ಲಕ್ಷ್ಯ ಅನ್ನೋವಂಥದ್ದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬೆಳ್ಳಂದೂರು ರಸ್ತೆ ಕೆರೆಯಂತಾದ ದೃಶ್ಯಗಳನ್ನ ನೋಡಿ. ಯಾವ ರಸ್ತೆ ನೋಡಿದ್ರು 2-3 ಅಡಿ ನೀರು ತುಂಬಿಕೊಂಡಿದೆ. ಅದೇ ದಾರಿಯಲ್ಲಿ ಬಂದ ಬೈಕ್ ಸವಾರನೊಬ್ಬ ನೀರಿನಲ್ಲಿ ಮುಳುಗಿ ಹೋದ ಘಟನೆ ಸಂಭವಿಸಿದೆ. ಹೇಳಬೇಕು ಅಂದ್ರೆ ಬೆಳ್ಳಂದೂರು ರಸ್ತೆ ಇದೇ ರೀತಿ ಕಳೆದ ವಾರವೂ ಜಲಾವೃತವಾಗಿತ್ತು. ಹಿಂಗಾಗಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ಓಟ್ ಬೇಕಾದ್ರೆ ಬರ್ತಾರೆ ಎಮ್ ಎಲ್ ಅವರು ನಿಂಬೆವಳಿ. ಅವ್ರು ಓಟ್ ಹಾಕೋವರೆಗೂ ಬರ್ತಾರೆ. ಓಟ್ ಆದ್ಮೇಲೆ ಅವ್ರ ಪಾಡು ಅವ್ರಿಗೆ ಇರ್ತಾರೆ. ನಾವು ಈ ತರ ಪಾಡು ಬಿಡ್ಬೇಕಷ್ಟೇ. ಎಲ್ಲ ಸೊಪ್ಪು ಬೆಳೀತಾ ಇದ್ದೆ ನಾನು. ಕೆಳಗಡೆ ರೋಜಾ ಗಿಡ ಇತ್ತು, ಅದು ಹೋಯ್ತು. ಎಲ್ಲ ಸೊಪ್ಪು ಬೆಳೀತಾ ಇದ್ವಿ ನಾವು. ಇಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನಮ್ಗೆ ಬಡ್ಡಿ ಹಾಕ್ತಾರೆ. ನಾವು ವರ್ಷ ವರ್ಷ ಹೋಗಿ ಟ್ಯಾಕ್ಸ್ ಕಟ್ತೀವಿ. ಒಬ್ಬ ಬಿ ಬಿ ಎಂ ಪಿ ಆಫೀಸ್ ಅವರು ಒಬ್ರು ಬಂದಲ್ಲಿ ನೋಡ್ಲಿಲ್ಲ. ಎಮ್ ಎಲ್ ಎ ಬಂದಾಗ ಮಾತ್ರ ಬಂದ್ರು ನೋಡಿ. ಎಲ್ಲ ಕಾಲುವೆಗಳೆಲ್ಲ ಚಿಕ್ಕದ್ ಮಾಡಿದ್ರು, ಕಾಲುವೆಗಳೆಲ್ಲ ಮುಚ್ಕೊಂಡ್ರು. ಇನ್ನೊಬ್ಳು ಎಲ್ಲ ಫ್ಲೇವರ್ ಆಗಿ ಬರ್ತಾ ಇದೆ. ರಣಚಂಡಿ ಮಳೆಯಿಂದ ಹಲಸೂರು ಜೀವನ್ ಭೀಮಾ ನಗರದಲ್ಲಿಯೂ ಮನೆಗಳಿಗೆ ನೀರು ನುಗ್ಗಿದೆ. ಶಾಂತಿನಗರ ಹೆಬ್ಬಾಳದಲ್ಲಿ ರಸ್ತೆಯಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಕೋಸ್ಪೇಸ್ ಬೇಸ್ಮೆಂಟ್ ಕೂಡ ಜಲಾವೃತಗೊಂಡಿತ್ತು. ಇನ್ನೂ ಧಾರಾಕಾರ ಮಳೆಯಿಂದ ಸರ್ಜಾಪುರ ರಸ್ತೆಯಲ್ಲಿದ್ದ ವಿಪ್ರೋ ಕಂಪನಿಗೂ ಜಲಸಂಕಷ್ಟ ಎದುರಾಗಿತ್ತು. ಮುಖ್ಯ ರಸ್ತೆಯಲ್ಲಿದ್ದ ವಿಪ್ರೋ ಕಂಪನಿಯಲ್ಲಿ ಸುಮಾರು 5-6 ಅಡಿ ನೀರು ತುಂಬಿಕೊಂಡಿದ್ದು ಕಂಡುಬಂತು. ಪ್ರಮುಖವಾಗಿ ಸರ್ಜಾಪುರ ರಸ್ತೆಯಲ್ಲಿರುವಂತಹ ವಿಪ್ರೋ ಕಂಪನಿ ಸಂಪೂರ್ಣವಾಗಿ ಈ ಒಂದು ಕಂಪನಿ ಮುಳುಗಡೆ ಆಗಿರುವಂತದ್ದು ನೋಡಬಹುದು. ಮೇನ್ ಮುಖ್ಯ ರಸ್ತೆ ಏನಿದೆ ಸಂಪೂರ್ಣ ತಗ್ಗು ಪ್ರದೇಶ ಇರುವಂತದ್ದು. ಹೀಗಾಗಿ ಇದು ತಗ್ಗು ಪ್ರದೇಶ ಸಂಪೂರ್ಣವಾಗಿ ಸುಮಾರು 5-6 ಅಡಿಗಳಷ್ಟು ನೀರು ವಿಪ್ರೋ ಕಂಪನಿಯ ಮುಖ್ಯ ತೋರದಲ್ಲಿ ತುಂಬಿಕೊಂಡಿರುವಂತದ್ದು. ಮುಖ್ಯಮಂತ್ರಿಗಳು ಇದನ್ನ ಪಾಲಿಸಿ ಕೆರೆ ಒತ್ತುವರಿ ಏನಾಗಿದೆ ಅದನ್ನ ಬಿಡುಗಡೆ ಮಾಡಬೇಕಂತ ದಯವಿಟ್ಟು ಕಳಕಳಿ. ಜಲಸೂರಣ ದಾಳಿಗೆ ಮಹದೇವಪುರ ಕ್ಷೇತ್ರದ ಜ್ಯೋತಿಪುರ ಕೂಡ ಸಂಪೂರ್ಣ ಜಲಾವೃತಗೊಂಡಂತಹ ದೃಶ್ಯಗಳು ಕಂಡುಬಂತು. ಮುಸುಕಿನ ಜೋಳ, ಸೀಮೆ ಹುಲ್ಲು, ಗುಲಾಬಿ ಹೂ ತೋಟ, ರಾಗಿ ಬೆಳೆಯಲ್ಲಿ ನೀರು ತುಂಬಿ ಅಪಾರ ಪ್ರಮಾಣದ ಬೆಳೆ ನಷ್ಟ ಉಂಟಾಯಿತು. ಇನ್ನು ಕೋರ್ಮಂಗಲದ 6ನೇ ಬ್ಲಾಕ್ನಲ್ಲಿ ಮಹಾಮಳೆಯಿಂದ 30ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿತ್ತು. ವರ್ತೂರು ಪಣತ್ತೂರಿನ ರೋಡ್ ಕೂಡ ಜಲಾವೃತಗೊಂಡು ಬೋಟ್ನಲ್ಲಿ ಜನರನ್ನು ರಕ್ಷಿಸಲಾಯಿತು. ಜೊತೆಗೆ ಬೆಂಗಳೂರಿನ ಹೆಚ್ಎಎಲ್ ಬಳಿ ಇರುವ ಅಪಾರ್ಟ್ಮೆಂಟ್ ಒಂದರ ಮುಂದಿದ್ದ ರೋಡ್ನಲ್ಲಿ 2-3 ಅಡಿ ನೀರು ತುಂಬಿಕೊಂಡ ದೃಶ್ಯಗಳು ಕಂಡುಬಂದವು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮರಗಳು ಧರೆಗುರುಳಿದ್ವು. ಮಳೆಯಿಂದಾಗಿ ವೈಟ್ಫೀಲ್ಡ್ ಬಳಿ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿತ್ತು. ಅದನ್ನ ಹಗ್ಗ ಕಟ್ಟಿ ನೀರಿನಲ್ಲಿ ಸಿಲುಕಿದ್ದ ಬಸ್ಸನ್ನ ಸಾರ್ವಜನಿಕರೆಲ್ಲ ಸೇರಿ ಹೊರಗೆಳೆದ್ರು. ಬೆಂಗಳೂರಿನಲ್ಲಿ ಮಳೆಯಾದರೆ ಪ್ರವಾಹ ಪರಿಸ್ಥಿತಿ ಇದ್ದದ್ದೇ. ಆದರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ವಿಧಾನಸೌಧದ ನೆಲಮಾಳಿಗೆಯಲ್ಲೂ ಮಳೆ ನುಗ್ಗಿದ್ದು ಕಂಡುಬಂತು. ಇನ್ನು ವಿಧಾನಸೌಧದಿಂದ ಅನತಿ ದೂರದಲ್ಲಿರೋ ಲೋಕಾಯುಕ್ತ ಕಚೇರಿ ಮುಂಭಾಗದಲ್ಲೇ ಮಹಾಮಳೆಯಿಂದಾಗಿ ರಸ್ತೆ ಕುಸಿದಿತ್ತು. ಕೆಲ ತಿಂಗಳ ಹಿಂದೆಯಷ್ಟೇ ವಿಧಾನಸೌಧಕ್ಕೆ ಹಾದು ಹೋಗುವ ರಸ್ತೆಗೆ ಬಿಬಿಎಂಪಿ ಡಾಂಬರೀಕರಣ ಮಾಡಿತ್ತು. ಇದೀಗ ಸುಮಾರು 3-4 ಅಡಿ ಆಳಕ್ಕೆ ರಸ್ತೆ ಕುಸಿದಿದೆ. ವರುಣಾಸುರ ಅಬ್ಬರಿಸಿ ಬೊಬ್ಬಿರಿದ ಪರಿಣಾಮ ಬೆಂಗಳೂರು ಸಿಟಿಗೆ ಇನ್ನೂ 2 ದಿನಗಳ ಕಾಲ ಕುಡಿಯುವ ನೀರು, ಅಂದ್ರೆ ಕಾವೇರಿ ನೀರು ಸಿಗೋದು ಕೂಡ ಡೌಟ್ ಆಗಿದೆ. ಯಾಕಂದ್ರೆ ಮಳವಳ್ಳಿಯ ಟೀಕೆಹಳ್ಳಿ ಕಾವೇರಿ ನೀರು ಸಂರಕ್ಷಣಾ ಘಟಕ ಮಹಾಮಳೆಯಿಂದ ಹಾನಿಗೊಂಡಿದೆ. ಪಂಪ್ಹೌಸ್ ನೀರಿನಲ್ಲಿ ಮುಳುಗಡೆಯಾದ ಕಾರಣ ಕಾವೇರಿ 3ನೇ ಹಂತ ಹಾಗೂ 4ನೇ ಹಂತದ ನೀರು ಸರಬರಾಜು ಯಂತ್ರ ಹಾಳಾಗಿದೆ. ಪ್ರತಿದಿನ ಟೀಕೆಹಳ್ಳಿ ಕಾವೇರಿ ಜಲಾನಯನದಿಂದ ಬೆಂಗಳೂರಿಗೆ 1450 ಎಂಎಲ್ಡಿ ನೀರು ಸರಬರಾಜು ಆಗುತ್ತಿತ್ತು. ಆದರೆ ಭಾನುವಾರ ರಾತ್ರಿ ಸೇರಿದಂತೆ 600 ಎಂಎಲ್ಡಿ ಮಾತ್ರ ನೀರು ಪೂರೈಕೆಯಾಗಿದೆ ಜಲಾನಯನದಿಂದ. ಉಳಿದಂತೆ 850 ಎಂಎಲ್ಡಿ ನೀರು ಸರಬರಾಜು ಸ್ಥಗಿತಗೊಂಡಿದೆ. ಇದರಿಂದಾಗಿ ನಗರಕ್ಕೆ 850 ಎಂಎಲ್ಡಿ ನೀರು ಕೊರತೆ ಕಾಡಲಿದೆ. ಸದ್ಯ ಬೆಂಗಳೂರಿಗೆ ಇನ್ನೂ 3 ದಿನಗಳ ಕಾಲ ಎಚ್ಚರ ಅನ್ನೋ ಸೂಚನೆಯನ್ನ ನೀಡಿರೋ ಐಎಂಡಿ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಹೀಗಾಗಿ 72 ಗಂಟೆಗಳಲ್ಲಿ ಮತ್ತೆ ರಣಮಳೆ ಅಬ್ಬರಿಸಿದ್ದೆ ಆದ್ರೆ ನಗರಕ್ಕೆ ನೀರಿನ ಅಭಾವ ಮುಂದುವರಿಯುವ ಸಾಧ್ಯತೆ ಇದೆ. ಕಳೆದ 24 ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ, ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರೋ ಪ್ರದೇಶಗಳೇನಿವೆ ಅಂದ್ರೆ ಬೊಮ್ಮನಹಳ್ಳಿ ಝೋನ್, ದಾಸರಹಳ್ಳಿ ಝೋನ್, ಯಲಹಂಕ ಝೋನ್, ಇಲ್ಲೆಲ್ಲ ಸಾಧಾರಣ ಮಳೆಯಾಗಿದೆ. ಇನ್ನು ಇಲ್ಲಿ ಆಕಾಶ ನೀಲಿ ಬಣ್ಣದಲ್ಲಿ ಕಾಣ್ತಿರೋ ಏರಿಯಾಗಳೇನಿವೆ ಅಂದ್ರೆ ಬೆಳ್ಳಂದೂರು, ಹೆಚ್ಎಸ್ಆರ್ ಲೇಔಟ್, ಮಹದೇವಪುರ ಝೋನ್, ಇಲ್ಲೆಲ್ಲ ಭಾರಿ ಮಳೆಯಾಗಿದೆ. ಇನ್ನು ಇಲ್ಲಿ ನೀಲಿ ಬಣ್ಣದಲ್ಲಿ ಕಾಣ್ತಿರೋ ಏರಿಯಾಗಳಿವೆಯಲ್ಲ, ಇಲ್ಲೆಲ್ಲ ಅತ್ಯಂತ ಭಾರಿ ಮಳೆಯಾಗಿದೆ. ವರುಣಾರ್ಭಟಕ್ಕೆ ಐಟಿ ಕಂಪನಿಗಳು ಹೆಚ್ಚಾಗಿ ಇರುವ ಪ್ರದೇಶಗಳೇ ಕೆರೆಗಳಂತಾಗಿರೋ ಕಾರಣ ಐಟಿ ಬಿಟಿ ಕಂಪನಿಗಳಿಗೆ ರಜೆ ಘೋಷಣೆಯಾಗಿದೆ. ರಸ್ತೆಗಳು ಜಲಾವೃತವಾದ ಕಾರಣ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ಕಂಡುಬಂದು ವಾಹನ ಸವಾರರು ಪರದಾಡುವಂತಾಗಿದೆ. ಅದರಲ್ಲೂ ಹೊರವರ್ತುಲ ರಸ್ತೆ ಕಂಪನಿಗಳ ಸಂಸ್ಥೆ ನೀಡಿರುವ ಮಾಹಿತಿ ಪ್ರಕಾರ 1 ದಿನ ಸುರಿದ ರಣಮಳೆಯಿಂದ ಉಂಟಾದ ಪ್ರವಾಹದಿಂದ ಐಟಿ ಕಂಪನಿಗಳಿಗೆ 225 ಕೋಟಿ ರೂಪಾಯಿ ನಷ್ಟ ಎದುರಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಆಗಸ್ಟ್ ತಿಂಗಳಲ್ಲೂ ಮಳೆ ದಾಖಲೆ ಮುರಿದಿತ್ತು.
ಈಗಲೂ ದಾಖಲೆ ಮುರಿಯುವ ಮಟ್ಟಕ್ಕೆ ದಾಖಲೆ ಇಡುತ್ತಿದೆ. ಹೌದು, ಬೆಂಗಳೂರಿನಲ್ಲಿ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ 377 ಮಿಲಿಮೀಟರ್ ಮಳೆಯಾಗಿದೆ. ಇದು ಬೆಂಗಳೂರಿನ ಇತಿಹಾಸದಲ್ಲೇ ಒಂದು ತಿಂಗಳಲ್ಲಿ ಸುರಿದ ಎರಡನೇ ಅತಿ ಹೆಚ್ಚು ಮಳೆ ಪ್ರಮಾಣವಾಗಿದೆ. 1998 ಬೆಂಗಳೂರಿನಲ್ಲಿ 387.1 ಮಿಲಿಮೀಟರ್ ಮಳೆಯಾಗಿದ್ದು ಈಗಲೂ ಅತಿ ದೊಡ್ಡ ದಾಖಲೆ ಬಿಡಿ. ಆದರೆ 2011 ಮತ್ತು 2017 ಆಗಸ್ಟ್ ತಿಂಗಳಲ್ಲಿ 250 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದ್ದು ಬಿಟ್ಟರೆ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಳೆ ಪ್ರಮಾಣ 200 ಮಿಲಿಮೀಟರ್ ದಾಟಿರಲಿಲ್ಲ. ಈ ವರ್ಷ ದಾಟಿದೆ. ಈ ವರ್ಷ ಜೂನ್ನಿಂದ 3 ತಿಂಗಳಲ್ಲಿ ಬರೋಬ್ಬರಿ 769 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಈ 3 ತಿಂಗಳ ಅವಧಿಯಲ್ಲಿ ಸರಾಸರಿಯಾಗಿ ಬೀಳುವ ಮಳೆ 425 ಮಿಲಿಮೀಟರ್ ಮಾತ್ರ. ಈ ಬಾರಿ ಹೆಚ್ಚು ಕಡಿಮೆ 2 ಪಟ್ಟು ಹೆಚ್ಚು ಮಳೆಯಾಗಿದೆ. ಅಷ್ಟಕ್ಕೂ ಪ್ರತಿ ಮಳೆಗಾಲದಲ್ಲೂ ಬೆಂಗಳೂರು ಮುಳುಗೋದ್ಯಾಕೆ? 2020 ವರದಿಯ ಪ್ರಕಾರ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 842 ಕಿಲೋಮೀಟರ್ ಉದ್ದದ ರಾಜಕಾಲುವೆಯ ಜಾಲ ಇದ್ದು ಅದರಲ್ಲಿ 440 ಕಿಲೋಮೀಟರ್ ಕಾಂಕ್ರೀಟ್ ಕಾಲುವೆ ನಿರ್ಮಿಸಲಾಗಿದೆ. ಇನ್ನುಳಿದ 442 ಕಿಲೋಮೀಟರ್ ಕಾಲುವೆ ಮಣ್ಣಿನ ಕಾಲುವೆಯಾಗಿಯೇ ಉಳಿದುಕೊಂಡಿದೆ. ಕಾಲುವೆ ಕಾಮಗಾರಿಗೆ 4,670 ಕೋಟಿ ರೂಪಾಯಿ ಅನುದಾನದ ಅಗತ್ಯವಿದ್ದು 1,658 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ರಾಜಕಾಲುವೆ ಸಾಕಷ್ಟು ಒತ್ತುವರಿಯಾಗಿರುವ ಪರಿಣಾಮ ಕಿರಿದಾದ ಕಾಲುವೆಯಲ್ಲಿ ನೀರು ಹರಿಯಲಾಗದೆ ಅಕ್ಕಪಕ್ಕದ ಬಡಾವಣೆಗಳಿಗೆಲ್ಲ ನೀರು ನುಗ್ಗುತ್ತೆ. ಪ್ರವಾಹ ಸನ್ನಿವೇಶ ಎದುರಾಗುತ್ತೆ. ಹೌದು, ಬೆಂಗಳೂರಿನಲ್ಲಿ ಮಳೆ ನೀರು ಹರಿದು ಹೋಗಲು ರಾಜಕಾಲುವೆಗಳನ್ನ ಹಿಂದೆ ನಿರ್ಮಿಸಲಾಗಿತ್ತು. ಮಳೆ ನೀರು ಸಂಗ್ರಹಕ್ಕಾಗಿ ಕೆರೆಕಟ್ಟೆಗಳನ್ನು ಕಟ್ಟಲಾಗಿತ್ತು. ಆದರೆ ಬೆಂಗಳೂರು ಬೆಳೆದಂತೆಲ್ಲ ಜನರು ಈ ಪ್ರದೇಶಗಳನ್ನು ಅತಿಕ್ರಮಣ ಮಾಡಿದ್ದಾರೆ. ರಾಜಕಾಲುವೆಗಳು, ಕೆರೆಕಟ್ಟೆಗಳು ಈಗ ಲೇಔಟ್ಗಳಾಗಿವೆ. ಇದರ ಪರಿಣಾಮದಿಂದ ನಾವೀಗ ಇಂಥ ಜಲಪ್ರವಾಹ ಕಾಣುವಂತಾಗಿದೆ. ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಮಳೆಯಿಂದ ಹಾನಿಗೆ ಒಳಗಾಗುವ ಸುಮಾರು 517 ಹೆಚ್ಚು ತಗ್ಗು ಪ್ರದೇಶಗಳಿವೆ ಎನ್ನಲಾಗಿದೆ. ಸಮೀಕ್ಷೆಯ ಪ್ರಕಾರ ಸುಮಾರು 517 ತಗ್ಗು ಪ್ರದೇಶಗಳಿದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಕಿರಿಕಿರಿ ಅನುಭವಿಸುತ್ತಲೇ ಇವೆ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರವಾಹಕ್ಕೆ ಒಳಗಾಗುವ 209 ಪ್ರದೇಶಗಳನ್ನು ಗುರುತಿಸಿದ್ದು ಅವುಗಳಲ್ಲಿ 100 BBMPಗೆ ಸಮಸ್ಯೆ ಏನೆಂದು ಗೊತ್ತಿದೆ, ಅದಕ್ಕೆ ಪರಿಹಾರ ಏನೆಂದೂ ಗೊತ್ತಿದೆ. ಆದರೆ ಪರಿಹಾರಕ್ಕೆ ಕ್ರಮವನ್ನು ಜಾರಿಗೊಳಿಸುವ ಶಕ್ತಿ ಮತ್ತು ಪ್ರಾಮಾಣಿಕತೆ ಮಾತ್ರ ಇದ್ದಂತಿಲ್ಲ ಅನ್ನೋದು ಎದ್ದು ಕಾಣುತ್ತಿದೆ. ಇದರ ಜೊತೆಗೆ ಸರ್ಕಾರದ ಖಜಾನೆ ತುಂಬುವ ಬೆಂಗಳೂರಿನ ಜನರು ಈಗ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ರೆ ಈ ನಗರ ಮುಂಬರುವ ವರ್ಷಗಳಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲದ ಸ್ಥಳವಾಗಿ ಮಾರ್ಪಡುವುದು ನಿಶ್ಚಿತ ಅನ್ನೋ ಮಾತುಗಳೂ ಕೂಡ ಕೇಳಿಬರ್ತಿವೆ.